ನನ್ ಪ್ರಕಾರ ಈ ಮನೆಯಲ್ಲಿ ತುಂಬಾ ಒಳ್ಳೆಯವಳು ಅಂದ್ರೆ ಕಾಂತಿ ಒಬ್ಳೆ. ಬೇರೆಯವರೆಲ್ಲ ಹೊಟ್ಟೆ ಕಿಚ್ಚಿಂದ ಸಾಯ್ತಾರೆ, ಆ ಗಂಗಾ ಸುಶೀಲ ರೌಡಿಗಳ ತರ ಆಡ್ತಾರೆ, ಆದ್ರೆ ಕಾಂತಿ ನೋಡು ತುಂಬಾ ಒಳ್ಳೆಯವಳು, ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ. ಅವಳ ಹತ್ರ ಮಾತಾಡ್ತಿದ್ರೆ ಮಾತಾಡ್ತಾನೆ ಇರ್ಬೇಕು ಅನ್ಸುತ್ತೆ. ಇಷ್ಟೊಂದು ಅವಳನ್ನ ಹಚ್ಕೊಂಡಿದ್ಯಲ್ಲ, ಅವಳನ್ನ ಇದೇ ಮನೇಲಿ ಇರ್ತಾಳೆ ಅನ್ಕೊಂಡಿದ್ಯಾ? ಇವತ್ತು ನಾಳೆನೋ ನಿಮ್ಮ ಮತ್ತೆ ಅವಳನ್ನ ಈ ಮನೆಯಿಂದ ಓಡಿಸ್ತಾರೆ. ಅದ್ ಹೇಗ್ ಓಡಿಸ್ತಾರೋ ನಾನು ನೋಡ್ತೀನಿ. ಅವರು ಅವಳನ್ನ ಓಡಿಸಿದ್ರೆ ನಾನು ನನ್ನ ಜೊತೆ ಇಟ್ಕೊಳ್ತೀನಿ. ಒಂದ್ ವೇಳೆ ಹೋಗೋದಾದ್ರೆ ಅವಳು ಗಂಡನ ಜೊತೆಗೆ. ಗಂಡ ಅವಳಿಗೆ ನಾನು ಏನಾದ್ರೂ ಸಹಾಯ ಮಾಡಲೇಬೇಕು. ಅವಳು ಗಂಡನ ಮನೆಯವರಿಂದಾಗಿ ಅವಳನ್ನ ಅವಳ ಗಂಡ ದೂರ ಮಾಡಿದ್ದಾನೆ. ಹೇಗಾದ್ರೂ ಮಾಡಿ ಅವರಿಬ್ಬನ ಒಂದ್ ಮಾಡ್ಬೇಕು ಅನ್ಕೊಂಡಿದೀನಿ. ಯಾರ ಕಣ್ಗೂ ಕಾಣ್ದಿರೋ ಹಾವು ಅದರಿಂದ ಅವಳ ಕಣ್ಣು ಮಾತ್ರ ಕಾಣುತ್ತೆ. ಅದೇ ನನಗೂ ಆಶ್ಚರ್ಯ ಆಗ್ತಾ ಇರೋದು ಕಣ. ಏನೋ ನಾಗದೋಷ ಅಂತ ಅಮ್ಮ ಹೇಳ್ತಾರೆ, ದೇವಸ್ಥಾನಕ್ಕೆ ಹೋಗ್ಬೇಕಂತೆ, ಪೂಜೆ ಮಾಡಿಸ್ಬೇಕಂತೆ, ಏನೋ ಶಾಸ್ತ್ರ ಅಂತೆ. ಆದ್ರೆ ಐಶ್ವರ್ಯ ನಾನ್ ದೇವಸ್ಥಾನಕ್ ಬರೋದೇ ಇಲ್ಲ ಅಂತ ಹಠ ಹಿಡ್ ಕೂತಿದ್ದಾಳ. ಇದಕ್ಕೆಲ್ಲ ಹೇಗ್ ಪರಿಹಾರ ಕಂಡಿಡಿಯೋದು ಅಂತಾನೆ ಗೊತ್ತಾಗ್ತಿಲ್ಲ. ಮಂಜು, ಮೊದ್ಲು ಈ ಮನೇಲಿ ಹಾವಿಲ್ಲ ಅನ್ನೋದು ಖಾತ್ರಿ ಆಗ್ಲಿ, ಆಮೇಲೆ ಅವಳು ಭಯ ಹೋದ್ರು ಹೋಗ್ಬೋದು. ಒಂದ್ ವೇಳೆ ಆಗ್ಲೂ ಸರಿ ಹೋಗ್ಲಿಲ್ಲ ಅಂದ್ರೆ ಡಾಕ್ಟ್ರೇ ಗತಿ. ಈ ಮನೆ ಬಂದ್ರೆ ಸಾಕು, ನನ್ನ ರಕ್ತ ಕುದಿಯತ್ತೆ. ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಾರೆ, ನಿಜ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಈ ವಿಚಾರ ಈಗ ಯಾಕೆ ಬಂತು? ನಿನ್ ತಂಗಿ ಐಶ್ವರ್ಯ ಇದ್ದಾಳಲ್ಲ, ಅವಳಿಗೇನೋ ಹಾವು ಕಾಣಿಸ್ಕೊಳತ್ತಂತಲ್ಲ. ಅದ್ ಹಾವಲ್ಲ ಅಂತ ನಾನು ಎಷ್ಟು ಹೇಳಿದ್ರು ಅದನ್ನ ನಂಬೋದಕ್ಕೆ ಯಾರು ತಯಾರಿಲ್ಲ. ಹಾವಲ್ವಾ, ಮತ್ತಿನ್ನೇನು? ಅವಳ ಭ್ರಮೆ ಅಷ್ಟೇ. ಯಾವತ್ತೋ ಒಂದಿನ ಹಾವು ಕಂಡ್ರು ಕಂಡಿರ್ಬೋದು, ಇಲ್ಲ ಅಂತ ನಾ ಹೇಳಲ್ಲ. ಆದ್ರೆ ಪದೇ ಪದೇ ಅವಳ ಕಣ್ಣಿಗೆ ಮಾತ್ರ ಕಾಣುತ್ತೆ, ಬಾಕಿ ಯಾರಿಗೂ ಕಾಣಲ್ಲ ಅಂದ್ರೆ ಏನರ್ಥ? ನೋಡು, ನನ್ನ ಪ್ರಕಾರ ಇದೊಂದು ಮನೋರೋಗ ಕಾಯಿಲೆ. ಅದಕ್ಕೆ ನೀವು ಡಾಕ್ಟರ್ ಹತ್ರ ಹೋಗ್ತಿದ್ದೀರಾ? ಡಾಕ್ಟರ್ ಹತ್ರ ಅಲ್ಲ ಕಾಂತಿ, ಊರಾಚೆ ಹಾವುಗಳು ಇದಾರಲ್ಲ ಅವರನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಯಾರಾದ್ರೂ ಇದ್ರೆ ಕರ್ಕೊಂಡ್ಬರ್ತೀನಿ. ಕಾಂತಿಗೆ ಅನ್ಯಾಯ ಆಯ್ತಲ್ಲ ಅಂತ ಅವಳನ್ನ ಸಾಕ್ದವ್ರು ಏನಾದ್ರೂ ನಮ್ಮ ಐಶು ಮೇಲೆ ಮಾಟ ಮಂತ್ರ ಅಂತ ಪ್ರಯೋಗ ಮಾಡಿರ್ಬೋದಾ? ಸಾಧ್ಯನೇ ಇಲ್ಲ ಹೇಮಾವತಿ. ಕಾಂತಿ ಹಾಗೆ ಅವ್ರ ಅಪ್ಪ ಅಮ್ಮನೂ ಒಳ್ಳೆಯವರು. ನೀವ್ ಅಂದ್ಕೊಂಡ ಹಾಗೆ ಮಗಳಿಗೆ ಅನ್ಯಾಯ ಆಯ್ತು ಅಂತ ತೀರ ಈ ಮಟ್ಟಿಗೆ ಕೇಳೋರೆ. ಐಶು ದಿನದಿಂದ ದಿನಕ್ಕೆ ಕಾಂತಿ ಹತ್ರ ಆಗ್ತಾ ಇದ್ದಾಳೆ. ಮುಂದೊಂದಿನ ಅವಳು ಮಂಜುನಾಥನ ಮೊದಲನೇ ಹೆಂಡತಿ ಅಂತ ಗೊತ್ತಾದ್ರೂ ಇಬ್ರು ಒಟ್ಟಿಗೆ ಸಂಸಾರ ಮಾಡ್ಕೊಂಡು ಹೋಗ್ತೀವಿ ಅಂತ ಎಲ್ಲಿ ಹೇಳ್ತಾಳೋ ಅಂತ ಅನುಮಾನ ಶುರುವಾಗಿದೆ. ಕಾಂತಿ ಏನಾದರೂ ತಂತ್ರ ಉಪಯೋಗಿಸಿ ನನ್ನ ಮಗಳನ್ನ ವಶೀಕರಣ ಮಾಡ್ಕೊಂಡಿರ್ಬೋದಾ? ಹೇಮಾವತಿ, ಇಂಥ ಘಟನೆಗಳು ನಡೆದಾಗ ಈ ರೀತಿ ಅನುಮಾನಗಳು ಬರೋದು ಸಹಜ. ಕಾಂತಿಗೆ ಇದೆಲ್ಲ ಗೊತ್ತಿದ್ದಿದ್ರೆ ಅವಳು ಐಶ್ವರ್ಯನ್ನೇ ವಶೀಕರಣ ಮಾಡ್ಕೊಳ್ತಿದ್ಲು, ಮಂಜುನಾಥನ್ನೇ ಮಾಡ್ಕೋಬೋದಿತ್ತಲ್ಲ. ನೀವೇನು ಯೋಚನೆ ಮಾಡಬೇಡಿ, ಇದಕ್ಕಿರೋದು ಒಂದೇ ಒಂದು ಪರಿಹಾರ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟು ದೋಷ ಪರಿಹಾರ ಮಾಡ್ಕೊಂಡ್ಬರೋದು. ಅಲ್ಲ ಸತ್ಯ, ಹಾವ್ಗೆ ಕಿವಿನೇ ಕೇಳಿಸಲ್ಲ ಅಂತಾರೆ, ಮತ್ತೆ ಪುಂಗಿ ಸದ್ಗೆ ಅದು ಹೇಗೆ ಹೊರಗೆ ಬರುತ್ತೆ? ಹೇಗೋ ಬರುತ್ತಪ್ಪ, ನೋಡ್ತಾ ಇರು. ಇಷ್ಟಕ್ಕೂ ಒಳಗಡೆ ಹಾವಿದ್ರಲ್ವಾ, ಅದು ಹೊರಗೆ ಬರೋದಕ್ಕೆ. ಏನ್ ಮಾಡೋದು, ಎಲ್ಲಿ ಹುಡುಕಿದ್ರು ಹಾವೇ ಸಿಗ್ತಾ ಇಲ್ವಲ್ಲ. ಹಾವು ಸಿಗ್ಲಿಲ್ಲ ಅಂದ್ರೆ ಈ ಅಪ್ಪ ದುಡ್ಡು ಕೊಡಕ್ಕಿಲ್ಲ. ಹಾ, ಅಲ್ಲೊಂದು ರೂಮ್ ಕಾಣ್ತೈತೆ. ಯಾವ ನಾನು ಬಿಟ್ಟುಬಿಟ್ಟು ಹಾವು ಸಿಕ್ತು ಅಂತ ಹೇಳ್ಬಿಡ್ತೀನಿ. ನಿನ್ ರೂಮಲ್ಲಿ ಹಾವು ಹೇಗ್ ಬಂತು? ನನಗೆ ಗೊತ್ತಿಲ್ಲ ಅಮ್ಮವ್ರೆ, ಹಾವು ಇದ್ದಿದ್ದು ನಿಮ್ ರೂಮಲ್ಲಿ ಗೊತ್ತಿಲ್ಲ ಅಂದ್ರೆ ಏನರ್ಥ? ಎಲ್ಲಿಂದ ಬಂತದ? ನೋಡಮ್ಮ, ರೂಮಲ್ಲಿ ಹಾವಿದೆ ಅಂತ ಗೊತ್ತಿದ್ದು ಯಾರಾದ್ರೂ ಇರ್ತಾರಾ? ಅವ್ರಿಗೇನು ಭಯ ಆಗಲ್ಲ? ಸತ್ಯ, ನಿಂಗೆ ಇದೆಲ್ಲ ಅರ್ಥ ಆಗಲ್ಲ, ನೀ ಸ್ವಲ್ಪ ಸುಮ್ಮನೆ ಇರು. ಹೇಳೆ, ಹಾವು ಎಲ್ಲಿಂದ ಬಂತು? ಇಡೀ ಮನೆ ಹುಡುಕಿದ್ರು ಸಿಗದೆ ಇರೋ ಹಾವು ನಿಮ್ ರೂಮಲ್ಲ ಹೇಗೆ ಸಿಕ್ತು? ಅದು